ನಮಸ್ಕಾರ ಸ್ನೇಹಿತರೆ ಮಧುರವಾಗಿ ಮಧುರ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ಈ ವಿಡಿಯೋದಲ್ಲಿ ನಾನೊಂದು ಯೂನಿಕ್ ಆಗಿರುವಂತಹ ನಾವು ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ಒಂದು ಚಟ್ನಿಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಚಟ್ನಿಯನ್ನು ನಾವು ಮಾಡುವಂತದ್ದು ಸಿಹಿ ಗುಂಬಳ ಅಥವಾ ಕೆಂಬಿಡೆ ಅಥವಾ ಚೀನಿಕಾಯಿ ಅಂತ ಏನು ಹೇಳ್ತೇವೆ ಅದರ ಹೂವಿನಿಂದ ಹೆಚ್ಚಾಗಿ ಇದರಲ್ಲಿ ಮೊದಲಿಗೆ ತುಂಬಾ ಗಂಡು ಹೂಗಳು ಬಿಡುತ್ತದೆ ಈ ಗಂಡು ಹೂಗಳನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳಬೇಕು ಅನ್ನದ ಜೊತೆಗೆ ಹಾಗೆ ಗಂಜಿಯ ಜೊತೆಗೆ ಹಾಗೆ ದೋಸೆಯ ಜೊತೆಗೂ ಕೂಡ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತದೆ ಆದ್ರಿಂದ ಬನ್ನಿ ಈ ವಿಡಿಯೋದಲ್ಲಿ ಒಂದು ಹೊಸ ಚಟ್ನಿಯ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಹೂಗಳನ್ನು ಬೆಳಗ್ಗೆ ಬೇಗನೆ ಕೊಯ್ಯಬೇಕು ಇಲ್ಲದೇ ಇದ್ರೆ ಇದು ಸ್ವಲ್ಪ ಬಾಡಿ ಹೋಗ್ತದೆ ನಂತರ ಹೂವಿನ ದಳಗಳನ್ನು ಮಾತ್ರ ನಾವು ಪ್ರತ್ಯೇಕ ಮಾಡ್ಕೊಳ್ಳಬೇಕು ಯಾಕಂದ್ರೆ ಹೂವಿನ ದಳಗಳನ್ನು ಮಾತ್ರ ನಾವು ಈ ಚಟ್ನಿಯ ರೆಸಿಪಿಯಲ್ಲಿ ಉಪಯೋಗಿಸುವಂತದ್ದು ನಾನಿಲ್ಲಿ ಸುಮಾರು 7 ರಿಂದ 8 ಹೂಗಳನ್ನು ಉಪಯೋಗಿಸಿಕೊಳ್ಳತಾ ಇದ್ದೇನೆ ಎಲ್ಲಾ ಹೂವಿನ ದಳಗಳನ್ನು ಪ್ರತ್ಯೇಕ ಮಾಡಿಕೊಂಡಾಗಿದೆ ಈಗ ಇದಕ್ಕೆ 1/2 ಗ್ಲಾಸ್ನಷ್ಟು ನೀರು ಹಾಕೊಂಡಿದ್ದೇನೆ ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ಹೆಚ್ಚಿಗೆ ಹುಳಿ ಬೇಕಾಗುವುದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸನ್ನು ಹಾಕೊಳ್ಳತಾ ಇದ್ದೇನೆ ಮತ್ತೆ ಇದನ್ನು 2 ರಿಂದ 3 ನಿಮಿಷ ಹೆಚ್ಚಂದ್ರೆ ಅಷ್ಟು ಮಾತ್ರ ಬೇಯಿಸಿಕೊಂಡ್ರೆ ಸಾಕು ಯಾಕಂದ್ರೆ ದಳಗಳು ತುಂಬಾ ಮೆತ್ತಗೆ ಇರುವುದರಿಂದ ಮುಚ್ಚಿಕೊಂಡು 2 ನಿಮಿಷ ಆಗುವಾಗ ಈ ದಳಗಳು ತುಂಬಾ ಮೆತ್ತಗಾಗಿ ಏನೋ ಚೆನ್ನಾಗಿ ಬೆಂದಿರ್ತದೆ ಕೂಡ ಈಗ ನೋಡಿ ತುಂಬಾ ಸಾಫ್ಟ್ ಆಗಿ ಕೂಡ ನಮಗೆ ಈ ದಳಗಳು ಕಾಣ್ತದಲ್ವಾ ಇಷ್ಟ ಆದ್ರೆ ನಾವು ಸ್ಟವ್ ಅನ್ನು ಆಫ್ ಮಾಡಬಹುದು ಪೂರ್ತಿಯಾಗಿ ತಣ್ಣಗಾಗುವುದಕ್ಕೆ ಬಿಡಬೇಕು ಈಗ ಇದಕ್ಕೆ ಮಸಾಲೆಗೆ ಬೇಕಾಗಿ ಒಂದು ಬಾಣಲೆಯನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೇನೆ ಒಂದು ಚಮಚದಷ್ಟು ನಂತರ ಇದಕ್ಕೆ ಒಣ ಮೆಣಸಿನಕಾಯಿ ಒಂದು 4 ರಿಂದ 5 ಹಾಗೆ ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಇಷ್ಟನ್ನು ಹಾಕೊಂಡು ಉದ್ದಿನ ಬೇಳೆ ಕೆಂಪಗಾಗುವವರೆಗೆ ಹುರಿಬೇಕು ಉದ್ದಿನ ಬೇಳೆಯ ಬದಲಾಗಿ ಕೊತ್ತಂಬರಿಯನ್ನು ಕೂಡ ನಾವು ಕೆಲವೊಮ್ಮೆ ಉಪಯೋಗಿಸುತ್ತೇವೆ ಅದು ಕೂಡ ರುಚಿ ಚೆನ್ನಾಗಿರುತ್ತದೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾನು 1 ಕಪ್ ನಷ್ಟು ತೆಂಗಿನಕಾಯಿಯ ತುರಿಯನ್ನು ಸೇರಿಸಿಕೊಳ್ಳತಾ ಇದ್ದೇನೆ ನಂತರ ನಾವು ಹುರಿದಿಟ್ಕೊಂಡಂತ ಮೆಣಸು ಮತ್ತೆ ಉದ್ದಿನ ಬೇಳೆ ನಂತರ ಇದಕ್ಕೆ ನಾವು ಹೂವಿನ ದಳಗಳನ್ನು ಏನು ಬೇಯಿಸಿ ಇಟ್ಕೊಂಡಿದ್ದೇವೆ ಅದನ್ನು ನೀರು ಕೂಡ ಇದಕ್ಕೆ ಸೇರಿಸಿಕೊಳ್ಳಬೇಕು ಅಷ್ಟೇ ನೀರು ಸಾಕಾಗ್ತದೆ ಹೆಚ್ಚಿಗೆ ನೀರು ಹಾಕಬೇಕು ಅಂತ ಏನಿಲ್ಲ ಈಗ ಇದನ್ನು ನಾವು ಚಟ್ನಿಯನ್ನು ಹೇಗೆ ರುಬ್ಬಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ರುಬ್ಬಿಕೊಂಡ್ರೆ ಸಾಕು ಬೇಕಿದ್ರೆ ಇದಕ್ಕೆ ನಿಮಗೆ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕೊಳ್ಳಬಹುದು ನನಗೆ ಇದು ಉಪ್ಪು ಸರಿಯಾಗಿ ಇತ್ತು ಅದರಿಂದ ಹೆಚ್ಚಿಗೆ ಉಪ್ಪು ಸೇರಿಸಿಕೊಳ್ಳಲಿಲ್ಲ ಈಗ ಒಗ್ಗರಣೆಗೆ ಒಂದು ಸೌಟಿನಲ್ಲಿ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಹಾಕೊಂಡಿದ್ದೇನೆ ಹಾಗೆ ಒಣ ಮೆಣಸಿನಕಾಯಿ 2 ತುಂಡು ಮತ್ತೆ ಬೆಳ್ಳುಳ್ಳಿ ಇಷ್ಟಪಡುವವರು ಬೆಳ್ಳುಳ್ಳಿ ಎಸಳುಗಳನ್ನು ಕೂಡ ಇದಕ್ಕೆ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತದೆ ಈಗ ಬೆಳ್ಳುಳ್ಳಿ ಎಸಳುಗಳು ಸ್ವಲ್ಪ ಕೆಂಪಗಾಗಿ ಹಾಗೆ ಸಾಸಿವೆ ಕೂಡ ಸಿಡಿಯುವವರೆಗೆ ಈ ಒಗ್ಗರಣೆಯನ್ನು ನಾವು ಒಲೆಯಲ್ಲಿ ಇಟ್ಟಿರಬೇಕು ನಂತರ ಈ ಒಗ್ಗರಣೆಯನ್ನು ಚಟ್ನಿಗೆ ಸೇರಿಸಿಕೊಂಡ್ರೆ ಆಯ್ತು ತಯಾರಾದ ಒಗ್ಗರಣೆಯನ್ನು ನಾವು ರುಬ್ಬಿಟ್ಟುಕೊಂಡಂತ ಚಟ್ನಿಗೆ ಸೇರಿಸಿಕೊಂಡ್ರೆ ನಮಗೆ ಚೀನಿಕಾಯಿಯ ಹೂವು ಅಥವಾ ಕೆಂಬಡೆಕಾಯಿಯ ಹೂವಿನ ಚಟ್ನಿ ತಯಾರಾಗಿದೆ ಇದಕ್ಕೆ ಇದರದ್ದೇ ಆದಂತ ಒಂದು ಸುವಾಸನೆ ಕೂಡ ಇರ್ತದೆ ಖಂಡಿತ ನಿಮಗೆ ಇದು ಇಷ್ಟ ಆಗ್ತದೆ ಅಂತ ಅನ್ಕೊಳ್ತೇನೆ ಹಾಗಾದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ರುಚಿ ಅನ್ನೋದನ್ನು ತಿಳಿಸ್ತೀರಲ್ವಾ ಥ್ಯಾಂಕ್ ಯು